ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಇವತ್ತಿನ ರೆಸಿಪಿ ಐಸ್ ಕ್ರೀಮ್ ಕೇವಲ ಎರಡು ಪದಾರ್ಥನ ಉಪಯೋಗಿಸ್ಕೊಂಡು ತುಂಬ ಸುಲಭವಾಗಿ ಮಕ್ಕಳಿಗೆ ಇಷ್ಟ ಆಗುವಂಥ ಐಸ್ ಕ್ರೀಮ್ನ ಮನೆಯಲ್ಲಿ ನಾವು ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಇವತ್ತು ಐಸ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಮೂರು ಬಿಸ್ಕೆಟ್ ಪ್ಯಾಕೆಟ್ಗಳನ್ನ ತಗೊಂಡಿದ್ದೀನಿ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಐದು ರೂಪಾಯಿ ಒಂದು ಎಲ್ಲ ಸ್ಟೋರ್ ಅಂಗಡಿಗಳಲ್ಲೂ ತುಂಬ ಈಸಿಯಾಗಿ ಸಿಗುವಂಥದ್ದು ಮಕ್ಕಳಿಗೆ ತುಂಬ ಇಷ್ಟ ಆಗೋವಂಥ ಬಿಸ್ಕೆಟ್ ಇದು ಇದು ಯೂಸ್ ಮಾಡಿ ಇವತ್ತು ಸೂಪರಾಗಿ ಇದರಿಂದ ಒಂದು ಐಸ್ ಕ್ರೀಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ನಾವು ಬಿಸ್ಕೆಟ್ನೆಲ್ಲ ಓಪನ್ ಮಾಡಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಬಿಸ್ಕೆಟ್ ಪ್ಯಾಕೆಟ್ಗಳನ್ನೆಲ್ಲ ಓಪನ್ ಮಾಡಿಕೊಂಡು ನಾವು ಸ್ವಲ್ಪ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಇದನ್ನು ನಾವು ನುಣ್ಣಗೆ ಪುಡಿ ಮಾಡ್ಕೊಬೇಕಾಗುತ್ತೆ ಮೂರು ಪ್ಯಾಕೆಟ್ನು ಕೂಡ ನಾನು ಓಪನ್ ಮಾಡಿ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಬಿಸ್ಕೆಟ್ನೆಲ್ಲ ನಾವು ಈ ರೀತಿ ಕೈಯಲ್ಲಿ ಮುರಿದು ಅಂದರೆ ಪೀಸ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಈ ರೀತಿ ಸ್ವಲ್ಪ ದಪ್ಪ ದಪ್ಪಾಗಿ ಚೂರು ಮಾಡಿದರೆ ಆಯಿತು ನೋಡಿ ಇಷ್ಟ ಆಯಿತು ಇವಾಗ ನಾವು ಸ್ವಲ್ಪ ಇದನ್ನು ಪುಡಿ ಮಾಡಿಕೊಳ್ಳೋಣ ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ನಾನು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಬಂದು ಸ್ವೀಟ್ ಎಷ್ಟು ಬೇಕು ನಿಮಗೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ನಾವು ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಕರೆಕ್ಟಾಗಿ ಸಕ್ಕರೆ ಮತ್ತು ಬಿಸ್ಕೆಟ್ ಪುಡಿ ರೆಡಿಯಾಗಿದೆ ಇಷ್ಟೇ ಇದು ತುಂಬ ನಯಸ್ಸಾಗಿಲ್ಲ ಅಂದ್ರೂ ಸ್ವಲ್ಪ ಒಂದು ಮೀಡಿಯಮ್ ಆಗಾದರೂ ಪುಡಿ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ಇದನ್ನು ಒಂದು ಸೈಡಲ್ಲಿಟ್ಟು ಹಾಲು ಬಿಸಿ ಮಾಡ್ಕೊಳ್ಳೋಣ ಹಾಲು ಕಾಯಿಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಅರ್ಧ ಲೀಟ್ರ್ ಹಾಲು ಏನು ತೋರಿಸ್ತೇ ನಾನು ಅದನ್ನು ಪೂರ್ತಿಯಾಗಿ ಇದ್ದೀನಿ ಸ್ವಲ್ಪ ಕೂಡ ನೀರು ಸೇರಿಸೋ ಹಾಗಿಲ್ಲ ನೀರು ಸೇರಿಸ್ತಲೇ ನಾವು ಚೆನ್ನಾಗಿ ಇದನ್ನು ಕಾಯಿಸ್ಕೋಬೇಕಾಗತ್ತೆ ಮಧ್ಯ ಮಧ್ಯ ನಾವು ಈ ರೀತಿ ತಿರುಗಿಸ್ತಾನೆ ಇರಬೇಕು ಹಾಲು ಗಟ್ಟಿ ಇರೋದ್ರಿಂದ ತಳ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಲು ಕಾಯುತ್ತೆ ಅಂತ ನಾವು ಹಾಗೆ ಬಿಡಬಾರ್ದು ಮಧ್ಯ ಮಧ್ಯ ನಾವು ಈ ರೀತಿ ಕೈ ಆಡಿಸ್ಕೊಂಡು ಹಾಲನ್ನ ಕಾಯಿಸ್ಕೋಬೇಕು ನೋಡಿ ಹಾಲು ಕೂಡ ಕಾಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಲನ್ನು ನಾವು ಎಷ್ಟು ಚೆನ್ನಾಗಿ ಕಾಯಿಸ್ಕೋತೀವೋ ಅಷ್ಟು ಸಾಫ್ಟಾಗಿ ಐಸ್ ಕ್ರೀಮ್ ಬರುತ್ತೆ ತುಂಬ ಚೆನ್ನಾಗಿ ಹಾಲನ್ನು ಕಾಯಿಸ್ಕೋಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಧ್ಯ ಮಧ್ಯ ಮಿಕ್ಸ್ ಮಾಡಿಕೊಂಡು ಹಾಲನ್ನು ನಾವು ತುಂಬ ಚೆನ್ನಾಗಿ ಕಾಯಿಸ್ಕೋಬೇಕು ಹಾಲು ನೋಡಿ ಕಾದು ಕಾದು ಸ್ವಲ್ಪ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅದು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಸ್ವಲ್ಪ ಹಾಲು ಅಂದರೆ ಒಂದು ಇಂಚಷ್ಟು ಹಾಲು ಕಡಿಮೆ ಆಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು ಇವಾಗ ನೋಡಿ ಕರೆಕ್ಟಾಗಿ ಹಾಲು ಕೂಡ ಕಾದಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಆಗಿದೆ ಹಾಲು ಅಂತ ಊರಿಗೆ ಕಡಿಮೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಂತಹ ಬಿಸ್ಕೆಟ್ ಪುಡಿನ ಸೇರಿಸ್ಕೊಳ್ಳೋಣ ನಾವೇನು ಬಿಸ್ಕೆಟ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಿ ಆ ಬಿಸ್ಕೆಟ್ ಪೌಡ್ರನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಳ್ಳುವಾಗಲೂ ಕೂಡ ಲೋ ಫ್ಲೇಮಲ್ಲಿ ಉರಿರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸ್ಕೆಟ್ ಪುಡಿ ಮೇಲೆ ತುಂಬ ಹೊತ್ತು ಗ್ಯಾಸ್ ಮೇಲೆ ಇಡೋ ಆಗಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನೋಡಿ ಇವಾಗ ಒಂದು ನಿಮಿಷ ಆಯಿತು ಗ್ಯಾಸು ಕೂಡ ನಾನು ಆಫ್ ಮಾಡಿದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡ್ತಾ ಇರ್ಬೋದು ಈ ಒಂದು ಹದದಲ್ಲಿ ನಾವು ಚೆನ್ನಾಗಿ ಇದನ್ನು ಬಿಸಿ ಮಾಡಿಕೊಂಡ್ರೆ ಆಯಿತು ಇವಾಗ ನಾವು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಪಾತ್ರೆನ ಕೆಳಗಡೆ ಇಳಕ್ಸಿ ಸ್ವಲ್ಪ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಇದು ಪೂರ್ತಿಯಾಗಿ ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ಇವಾಗ ನೆಕ್ಸ್ಟು ಒಂದು ಆಫ್ ಆನ್ ಅವರ್ ಬಿಟ್ಟಿದೆ ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದಮೇಲೆ ನಾನು ಈ ರೀತಿ ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಎಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ಸೇರಿಸ್ಕೊಂಡು ಇದನ್ನು ನಾವು ಸ್ವಲ್ಪ ನುಣ್ಣಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ನಾವು ಒಂದ್ಸಲ ಚೆನ್ನಾಗಿ ಗ್ರೈಂಡ್ ಮಾಡಿ ಸೇರಿಸೋದ್ರಿಂದ ಐಸ್ ಕ್ರೀಮು ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಇಷ್ಟೇ ಇದು ಎಕ್ಸ್ಟ್ರಾ ನೀರು ಹಾಲು ಏನೂ ಸೇರಿಸ್ಕೋಬೇಡಿ ನಾವೇನು ಮಿಕ್ಸಿದಾರ್ಗೆ ಹಾಕಿರ್ತೀವಿ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಅದ ಅನ್ನೋದು ಈ ರೀತಿ ಇರಬೇಕು ಕರೆಕ್ಟಾಗಿ ಆಗಿದೆ ಇದನ್ನು ನಾವು ಒಂದು ಪಾತ್ರೆಗೆ ಹಾಕಿ ಫ್ರೀಜರಲ್ಲಿ ಇಡೋಣ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಐಸ್ ಕ್ರೀಮು ಇವಾಗ ಈ ರೀತಿ ಒಂದು ಪಾತ್ರೆ ತಗೊಂಡು ನಾನೇನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿದೆ ಐಸ್ ಕ್ರೀಮ್ ಮಿಶ್ರಣ ಅದನ್ನೆಲ್ಲನೂ ಕೂಡ ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಒಂದು ಪ್ಲಾಸ್ಟಿಕ್ ಬೌಲ್ಗಾಕ್ಬೋದು ಅಥವಾ ಸ್ಟೀಲ್ ಪಾತ್ರೆಗೆ ಹಾಕ್ಬೋದು ಯಾವುದಕ್ಕಾದರೂ ಸರಿ ಟೈಟಾಗಿ ಮುಚ್ಚಳ ಇರೋ ಅಂಥದಕ್ಕೆ ಹಾಕಿ ಫ್ರೀಜರಲ್ಲಿ ಇಡೋಣ ಇವಾಗ ಉಳಿದ ಐಸ್ ಕ್ರೀಮ್ ಮಿಶ್ರಣನ ಈ ರೀತಿ ಕಪ್ಗಳಿಗೆ ಹಾಕಿದ್ದೀನಿ ನೋಡಿ ಎರಡು ಆ ಟೀ ಕುಡಿಯುವಂತಹ ಹಾಕಿ ಸ್ವಲ್ಪ ಐಸ್ ಕ್ರೀಮ್ ಕಡ್ಡಿಗಳನ್ನ ಇಟ್ಟಿದ್ದೀನಿ ನೋಡಿ ಇಷ್ಟು ಐಸ್ ಕ್ರೀಮ್ ರೆಡಿಯಾಗಿದೆ ಕೇವಲ ಅರ್ಧ ಲೀಟ್ರ್ ಹಾಲು ಮತ್ತು ಒಂದು ಮೂರು ಪ್ಯಾಕೆಟ್ ಐದೈದು ರೂಪಾಯಿ ಮೂರು ಪ್ಯಾಕೆಟ್ ಬಿಸ್ಕೆಟಿಂದ ಇಷ್ಟು ಐಸ್ ಕ್ರೀಮ್ನ ತುಂಬ ಸುಲಭವಾಗಿ ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ರೀತಿಯಲ್ಲಿ ಮನೆಯಲ್ಲೇ ತುಂಬ ಈಸಿಯಾಗಿ ಐಸ್ ಕ್ರೀಮ್ನ ರೆಡಿ ಮಾಡ್ಕೋಬೋದು ಇವಾಗ ಇದನ್ನು ನಾವು ಗಟ್ಟಿಯಾಗಿ ಒಂದು ಕ್ಯಾಪ್ ಹಾಕಿ ಫ್ರೀಜರಲ್ಲಿ ಇಡೋಣ ಕಪ್ಪು ಮತ್ತು ಬೌಲ್ ಎರಡೂ ಕೂಡ ನಾನು ಫ್ರೀಜರಲ್ಲಿ ಎಂಟು ಅಥವಾ ಒಂಬತ್ತು ಅವರಾದರೂ ಇದನ್ನು ಫ್ರೀಜರಲ್ಲಿ ಇಡಬೇಕು ಇವಾಗ ಎಂಟು ಅವರ್ ಆದಮೇಲೆ ನಾನು ಐಸ್ ಕ್ರೀಮ್ನ ಅಲ್ಲಿಂದ ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಚಾಕ್ಲೇಟ್ ಐಸ್ ಕ್ರೀಮ್ ಅಂತ ನಾವೆಲ್ಲ ಇಷ್ಟಪಟ್ಟು ತಿಂತೀವಿ ನೋಡಿ ಸೇಮ್ ಅದೇ ಒಂದು ಟೇಸ್ಟಲ್ಲಿ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳು ರಜಾ ಇರ್ತಾರೆ ಈ ರೀತಿ ತುಂಬ ಸಿಂಪಲ್ಲಾಗಿ ನಾವೇ ಮನೆಯಲ್ಲಿ ಐಸ್ ಕ್ರೀಮ್ ಮಾಡಿಕೊಡ್ಬೋದು ಮಾಡೋದು ಕೂಡ ತುಂಬ ಸುಲಭ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಐಸ್ ಕ್ರೀಮ್ ಸೆಟ್ ಆಗಿದೆ ಅಂದರೆ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಬೌಲಲ್ಲಿರೋದನ್ನು ಫಸ್ಟು ನಾನು ತೆಗೆದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ಅಂತ ನೋಡ್ತಾ ಇರ್ಬೋದು ನೋಡಿ ನಾವು ಬೇಕ್ರಿಗಳಲ್ಲಿ ಏನು ತಿಂತೀವಿ ಚಾಕ್ಲೇಟ್ ಐಸ್ ಕ್ರೀಮ್ ಸೇಮ್ ಅದೇ ಒಂದು ಫ್ಲೇವರು ಅದೇ ಒಂದು ಟೇಸ್ಟಲ್ಲಿರುತ್ತೆ ಸ್ವಲ್ಪನೂ ಕೂಡ ವ್ಯತ್ಯಾಸ ಇರಲ್ಲ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ನಾನು ಈ ರೀತಿ ಎರಡು ಬೌಲ್ಗಳಿಗೆ ಐಸ್ ಕ್ರೀಮ್ನ ಸೇರಿಸಿದ್ದೀನಿ ಕಪ್ಪಲ್ಲಿ ಏನು ಹಾಕಿಟ್ಟಿದೆ ಅದನ್ನು ಕೂಡ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿ ಮಕ್ಕಳಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ಮನೆಯಲ್ಲೇ ಅರ್ಧ ಲೀಟ್ರ್ ಹಾಲು ಮೂರು ಪ್ಯಾಕೆಟ್ ಐದೈದು ರೂಪಾಯಿ ಬಿಸ್ಕೆಟ್ ಇದ್ದರೆ ಈ ರೀತಿ ಐಸ್ ಕ್ರೀಮ್ನ ನಾವು ಮಕ್ಕಳಿಗೆ ಮಾಡ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದೇ ಹೋಗಿ ಕೇಳಿದರೆ ನೀವು ಒಂದು ಐಸ್ ಕ್ರೀಮು ಕೂಡ ಮೂವತ್ತೈದು ರೂಪಾಯಿಗೆ ಸಿಗಲ್ಲ ನೋಡಿ ಇಷ್ಟು ಐಸ್ ಕ್ರೀಮ್ನ ನಾವು ಮನೆಯಲ್ಲೇ ಮೂವತ್ತೈದು ರೂಪಾಯಿಯಿಂದ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕಿದ್ದೀನಿ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂದ್ರೇನು ಪರವಾಗಿಲ್ಲ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜ ರೆಸಿಪಿಗಾಕಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್